ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಬೈಲಹೊಂಗಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾದ ಕೊರೋನಾ ರೋಗಿಗಳ ಜೊತೆ ಆಸ್ಪತ್ರೆಗೆ ಬಂದ ಸಂಬಂಧಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು. ಎಸ್ ವೀಕ್ಷಕರೇ, ಸರ್ಕಾರ ಕೊರೋನಾ ರೋಗಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿರುತ್ತಾರೆ, ಆದರೆ ಅವರನ್ನು ಆರೈಕೆ ಮಾಡಲು ಬರುವ ಸಂಬಂಧಿಗಳಿಗೆ ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಆದ ಕಾರಣ ಇದನ್ನು ಅರಿತ ಮಾಜಿ ಶಾಸಕರು ಕಾಡ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಇವತ್ತಿನ ದಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾದ ಕೊರೋನಾ ರೋಗಿಗಳ ಜೊತೆ ಆಸ್ಪತ್ರೆಗೆ ಬಂದ ಸಂಬಂಧಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಅಷ್ಟೇ ಅಲ್ಲದೆ ಕೋವಿಡ್-19 ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕುಂದುಕೊರತೆಗಳಿಗಾಗಿ ಬೈಲಹೊಂಗಲ್ ಜನತೆಯ ನೆಚ್ಚಿನ ಜನಸೇವಕ ಕಾಡ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸರ್ ನೇತೃತ್ವದಲ್ಲಿ ಸಹಾಯವಾಣಿಯನ್ನು ಸಹ ತೆರೆಯಲಾಗಿದೆ. ಕೋವಿಡ್-19 ಸೇವೆಗಳಿಗಾಗಿ ಸಹಾಯವಾಣಿಯ ಮೂಲಕ ಕೋವಿಡ್ ರೋಗಿಗಳಿಗಾಗಿ ಉಚಿತ ಊಟದ ವ್ಯವಸ್ಥೆ, ಆಕ್ಸಿಜನ್ ಬೆಡ್ ವ್ಯವಸ್ಥೆ, ಅವಶ್ಯಕ ಮೆಡಿಸಿನ್ ಕಿಟ್ಗಳನ್ನು ಕೂಡ ಒದಗಿಸಲಾಗುವುದು. ಜನಪ್ರಿಯ ಮಾಜಿ ಶಾಸಕರಾದ ಕಾಡ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಹಾಗೂ ಬೈಲಹೊಂಗಲ್ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರ ಈ ಕಾರ್ಯ ಶ್ಲಾಘನೀಯವಾದದ್ದು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ಗಾಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ನಮ್ಮ ಬೈಲಹೊಂಗಲದ ತಾಲೂಕಾ ಹಾಸ್ಪಿಟ್ಲದಲ್ಲಿ 45 ಜನ ಇಲ್ಲಿ ಆಕ್ಸಿಜನ್ ಬೆಡ್ಗಳನ್ನು ಅರೇಂಜ್ ಮಾಡಿದ್ದಾರೆ ಸರ್ಕಾರದವರು. 45 ಜನರಿಗೆ ಸರ್ಕಾರದಿಂದ ಊಟ ಮತ್ತೆಲ್ಲ ಟ್ರೀಟ್ಮೆಂಟ್ ಚಾಲೂ ಐತಿ. ಆದರೆ ಅವ್ರ ಜೋಡಿ ಇದ್ದಂಥ ಅಟೆಂಡರ್ಸ್ ಏನಿರ್ತಾರೆ ಅವ್ರಿಗಿಲ್ಲಿ ಊಟದ ವ್ಯವಸ್ಥೆ, ಹೊರಗೆ ಹೋಟೆಲ್ಗಳು ಚಾಲೂ ಇಲ್ಲ, ಮತ್ತು ಇಲ್ಲಿ ಯಾವುದೂ ಚಾಸ ಸಿಗದಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮೆಲ್ಲ ನಮ್ಮ ಬೈಲಹೊಂಗಲದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಯುವಕರು ಎಲ್ಲ ಕೂಡಿ ಇವತ್ತು ಅವ್ರಿಗೆಲ್ಲರಿಗೂ ಏನು ಅಟೆಂಡರ್ಸ್ ಇರ್ತಾರೆ ಮತ್ತು ಇಲ್ಲಿದ್ದಂಥ ಕೆಲವು ಜನ ಸ್ಟಾಫ್ ಜನರಿಗೆ ಕೂಡ ಊಟದ ವ್ಯವಸ್ಥೆ ಇಲ್ಲ ಅನ್ನೋ ಸಲ ನಾವೆಲ್ಲರೂ ಕೂಡಿ ಇವತ್ತು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಿಕ್ಕೆ ನಾವು ತಯಾರು ಮಾಡಿದ್ದೀವಿ. ಇವತ್ತೊಂದು ಈಗಾಗಲೇ ಕೊಟ್ಟಿದ್ದೀವಿ. ಇನ್ನು ನಾವು ಒಂದು 2 ದಿವಸ ಇಲ್ಲಿ ಕೊರೋನಾ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಅಲ್ಲಿ ಮಟ್ಟ 8 ದಿವಸ ಕೊಟ್ಟು ನಾವು ಇನ್ನೂ ಊಟವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತೀವಿ ಅನ್ನೋಂಥ ಮಾತನ್ನು ಇದೆ ಅನ್ನಿಸ್ತೀವಿ.